ನಮಸ್ತೆ ಎಲ್ರಿಗೂ. ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಸ್ವಲ್ಪ ನಾನ್ ವೆಜ್ ತಿನ್ನುವಲ್ಲ, ಎಷ್ಟು ಚಪ್ಪೆ ಚಪ್ಪೆ ಜ್ಯೂಸ್ ಅದು ಇದು ಅಂತ. ಇವತ್ತು ಚಿಕನ್ ಮಾಡುವ, ಅದು ಹೇಗಿದ್ರೆ ಇನ್ಸ್ಟಂಟ್ ಆಗಿ, ಜಾಸ್ತಿ ಮಸಾಲೆ ಫ್ರೈ ಎಲ್ಲ ಮಾಡ್ಲಿಕ್ಕಿಲ್ಲ, ಸೂಪರ್ ಆಗ್ತದೆ ಹೀಗೆ ಮಾಡಿದ್ರೆ. ಇನ್ಸ್ಟಂಟ್ ಆಗಿ ಬೇಗ ಕೂಡ ಆಗ್ತದೆ. ಬನ್ನಿ ಶುರು ಮಾಡುವ ಇವತ್ತೊಂದು ಸ್ಪೆಷಲ್ ಆಗಿ ಒಂದು ಚಿಕನ್ ರೆಸಿಪಿ. ಇವತ್ತಿನ ಚಿಕನ್ ಕರಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ಇದು ಬಾಯ್ಲರ್ ಚಿಕನ್, ಮೆದುಕೋಳಿ ಅಂತ ಹೇಳ್ತೇವಲ್ಲ ಅದು ಬಾಯ್ಲರ್ ಚಿಕನ್. ಇವತ್ತಿನ ಇನ್ಸ್ಟಂಟಾಗಿ ಮಾಡುವಂಥದ್ದು, ತುಂಬ ಕೆಲಸ ಇಲ್ಲ, ರಪಕ್ಕ ಆಗ್ತದೆ. ಹಾಗೇನೆ ಮಸಾಲೆ ಕೂಡ ಫ್ರೈ ಮಾಡಲಿಕ್ಕಿಲ್ಲ. ಮೊದಲಿಗೆ ಮಸಾಲೆ ರೆಡಿ ಮಾಡುವ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೆ ಒಂದು 12 ಮೆಣಸು ಹಾಕ್ತಾ ಇದ್ದೇನೆ. ಹಾಗೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಳಿ, ಮತ್ತೆ ಒಂದು 5 ಎಸಳು ಬೆಳ್ಳುಳ್ಳಿ, ಹಾಗೇನೆ ಒಂದು 1/4 ಈರುಳ್ಳಿ. ಎಲ್ಲ ಹಸಿಯಾಗಿಯೇ ಹಾಕಲಿಕ್ಕೆ 1/4 ಸ್ಪೂನಷ್ಟು ಜೀರಿಗೆ, ಹಾಗೇನೆ 1/2 ಸ್ಪೂನಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಪೆಪ್ಪರ್ ಕಾಳುಮೆಣಸು, 1/2 ಸ್ಪೂನಷ್ಟು ಅರಶಿನ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ ಮಸಾಲೆ ಗ್ರೈಂಡ್ ಆಯಿತು. ಈಗ ಇಲ್ಲಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ತುಪ್ಪ ಆದರೂ ಹಾಕಿ, ಎಣ್ಣೆ ಆದರೂ ಹಾಕಿ, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3-4 ಸ್ಪೂನಷ್ಟು ಎಣ್ಣೆ. ಚಿಕನಿಗುಂಟಲ್ಲ ಮೇಯ್ನಾಗಿ ಮೆಂತೆ ಹಾಕಲೇಬೇಕು, ಮೆಂತೆ ಮತ್ತು ಅರಶಿನ, ಇಲ್ಲದಿದ್ದರೆ ಸ್ಮೆಲ್. ನಾವು ಹಸಿ ಮಸಾಲ ಗ್ರೈಂಡ್ ಮಾಡುವಾಗ ಮೆಂತೆ ಹಾಕಿದರೆ ತುಂಬ ಲೋಳೆ ಬರ್ತದೆ, ಅದಕ್ಕೆ ಮೆಂತೆ ಹಾಕಲಿಲ್ಲ. ಈಗ ಒಂದು ಸ್ವಲ್ಪ, 1/4 ಸ್ಪೂನಷ್ಟು ಮೆಂತೆ ಈ ಎಣ್ಣೆಗೆ ಹಾಕುವ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಜಾಸ್ತಿ ಚಿಕನಿಗೆ. ನಾವು ಹಸಿ ಅಂತ 4-5 ಎಸಳು ಹಾಕಿದ್ದೇವೆ. ಈಗ ಒಂದು 4-5 ಎಸಳನ್ನು ಸಣ್ಣದಾಗಿ ಕಟ್ ಮಾಡಿ ಈ ಎಣ್ಣೆಗೆ ಹಾಕುವ. ಈಗ ಮೆಂತೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಬೇಕಾದಷ್ಟು ಈರುಳ್ಳಿ, ನಾನಿಲ್ಲಿ ಸಣ್ಣ ಈರುಳ್ಳಿ 2 ಹಾಕ್ತಾ ಇದ್ದೇನೆ. ಹಾಗೇನೆ ಸ್ವಲ್ಪ ಕರಿಬೇವು ಇದನ್ನು ಹಾಕಿ ಒಳ್ಳೆ ಫ್ರೈ ಮಾಡುವ. ಇದೊಳ್ಳೆ ಫ್ರೈ ಆಗುವಾಗ ಒಳ್ಳೆ ಪರಿಮಳ ಬರ್ತದೆ ಆಯ್ತಾ, ಬರ್ತದೆ ಆಯ್ತಾ. ಮೆಂತೆ ಮತ್ತು ನೀರುಳ್ಳಿ ಅಲ್ಲ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಗ್ರೈಂಡ್ ಮಾಡಿಟ್ಟಂಥ ಹಸಿ ಮಸಾಲ, ಇದನ್ನು ಫ್ರೈ ಮಾಡಲಿಲ್ಲ ಅಲ್ಲ, ಅದಕ್ಕೆ ಈಗ ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಅದರ ಹಸಿ ಮಸಾಲದ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ ಮಸಾಲೆ ಒಳ್ಳೆ ಫ್ರೈ ಆಯಿತು. ಈಗ ತೊಳೆದಿಟ್ಟಂಥ ಚಿಕನನ್ನು ಇದಕ್ಕೆ ಸೇರಿಸುವ. ಈಗ ಚಿಕನನ್ನು ಇದ್ರೊಟ್ಟಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಗ್ಯಾಸನ್ನು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡುವ. ಮಿಕ್ಸ್ ಎಲ್ಲ ಆದ ನಂತರ, ಈ ಉಪ್ಪೆಲ್ಲ ಮಿಕ್ಸ್ ಆಯಿತು, ಹೀಗೇನೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಡುವ. 5 ನಿಮಿಷ ಸಾಕು. ಈಗ ನೋಡಿ 5 ನಿಮಿಷ ಆಗಿದೆ. ಈಗ ಮಿಕ್ಸಿ ತೊಳೆದಂತೊಂದು 1/2 ಗ್ಲಾಸ್ ನೀರನ್ನು ಹಾಕಿ ಬಿಡುವ, ಹಾಕಿ ಮಿಕ್ಸ್ ಮಾಡುವ. ಇದು ಪುಳಿಮುಂಚಿಯೇ, ಆದರೆ ಇನ್ಸ್ಟಂಟ್ ಪುಳಿಮುಂಚಿ. ಮಸಾಲೆ ಎಲ್ಲ ಫ್ರೈ ಮಾಡಲಿಕ್ಕೆಲ್ಲ ಎಂತೆಲ್ಲ, ಮತ್ತು ಇದನ್ನು ಮೆದುಕೋಳಿಯನ್ನು ಮಾತ್ರ ಹೀಗೆ ಮಾಡಲಿಕ್ಕೆ, ಟೈಸನಲ್ಲಿ ಬೇಡ. ಮೆದುಕೋಳಿ ಈ ರೀತಿ ಮಸಾಲೆ ಎಳ್ಕೊಂಡೇ ಬೇಯಬೇಕು, ಜಾಸ್ತಿ ಬೇಯಲಿಕ್ಕಿಲ್ಲ ಅಲ್ಲ. ಸ್ವಲ್ಪ ಈ ರೀತಿ ಮಸಾಲೆಯಲ್ಲಿ ಬೆಂದ್ರೇ ಸಾಕಾಗ್ತದೆ. ನೋಡಿ ಈಗ ಇನ್ನೂ ಸ್ವಲ್ಪ ನೀರು ಹಾಕುವ, ತುಂಬ ಗಟ್ಟಿ ಉಂಟು. ಇನ್ನಿದನ್ನು ಹೀಗೇ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 10 ಅಥವಾ 15 ನಿಮಿಷ ಬೇಯಲಿಕ್ಕೆ ಬಿಡುವ.
ನೋಡೀಗ 15 ನಿಮಿಷ ಬೆಂದಿದೆ, ಗ್ರೇವಿ ಕೂಡ ತಿಕ್ಕಾಗಿದೆ. ಇಷ್ಟಾದರೆ ಸಾಕು, ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ತಿಕ್ ಮಾಡ್ಬೋದು. ಈಗ ಕೊನೆಗೀಗ ಒಂದು 1/2 ಸ್ಪೂನಷ್ಟು ಗರಂ ಮಸಾಲೆ ಹುಡಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸುವ. ಅಲ್ಲಿಗೆ ಸುಲಭವಾದ ಚಿಕನ್ ಗ್ರೇವಿನೂ ಆಗ್ತದೆ, ಪುಳಿಮುಂಚೂ ಆಗ್ತದೆ, ರೆಡಿ ಆಯಿತು. ಒಂದು 2 ನಿಮಿಷ ಕುದಿ ಬರಲಿ. ಸಾಕು ನೋಡಿ, ಕುದಿ ಬಂತು 2 ನಿಮಿಷ ಸಾಕು. ಈಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಅಕ್ಕಿ ರೊಟ್ಟಿಯೊಂದಿಗೆ ಸರ್ವ್ ಮಾಡುವ. ನೋಡಿ ಎಷ್ಟು ಈಸಿಯಾಗಿ ಆಯಿತು ಅಂತ. ಹಾಗೆಯೇ ತುಂಬ ರುಚಿ ಆಗ್ತದೆ. ಯಾವಾಗಲೂ ಒಂದೇ ಥರ ಮಸಾಲೆ ಎಲ್ಲ ಫ್ರೈ ಮಾಡಿ ಮಾಡೋದಕ್ಕಿಂತ ಒಮ್ಮೊಮ್ಮೆ ಈ ರೀತಿ ಮಾಡಬೇಕು, ಎಲ್ಲ ಜೊತೆಗೆ ಸೂಪರ್ ಆಗ್ತದೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ತಗೊಂಡಿದ್ದೇನೆ. ಇದು ಮನೆಯಲ್ಲೇ ತಟ್ಟಿ ಕಾವಲಿಗೆ ತಟ್ಟಿ ಮಾಡುವಂಥ ರೊಟ್ಟಿ. ನೋಡಿದ್ದೀರಲ್ಲ, ನಾಳೆ ಅಂತೂ ಸಂಡೆ, ಎಲ್ಲರೂ ಚಿಕನ್ ತಂದೇ ತರ್ತೀರಾ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಆಯ್ತಾ, ಆಮೇಲೆ ನನಗೆ ಕಮೆಂಟ್ ಕೂಡ ಹಾಕಿ. ತುಂಬ ಸೂಪರ್ ಆಗ್ತದೆ, ಶ್ರಮ ಕೂಡ ಕಡಿಮೆ ಆಯ್ತು. ಹಾಗಾದರೆ ಇವತ್ತಿನ ಈ ಇನ್ಸ್ಟಂಟ್ ಚಿಕನ್ ಪುಳಿಮುಂಚಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೊತ್ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.